ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ ರಾಜ್ಯ ಹೆದ್ದಾರಿ ನಿಮಗಾಗಿ ಕಾಯುತ್ತಿದೆ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಶಂಶೆಯರ್ ಬುಡೋಳಿ ಕೆಂಪು ಸುಂದರಿ ಟೊಮ್ಯಾಟೊ ಬೆಲೆ ಭಾರಿ ಏರಿಕೆಯಾಗಿರುವ ಬೆನ್ನಲ್ಲೇ ಕಳ್ಳರ ಕಾಟ ಜೋರಾಗಿದೆ ಹೀಗಾಗಿ ರೈತರು ವ್ಯಾಪಾರಿಗಳು ಕಣ್ಣಿಗೆ ಎಣ್ಣೆಯನ್ನು ಬಿಟ್ಕೊಂಡು ಟೊಮ್ಯಾಟೊ ಕಾಯುವಂತಾಗಿದೆ ಕೋಲಾರ ಮಾರುಕಟ್ಟೆಯೊಂದರಲ್ಲಿ ಟೊಮ್ಯಾಟೋಗೆ ಪೊಲೀಸ್ ಭದ್ರತೆ ನೀಡಲಾಗಿದೆ ರೈತರು ಜಮೀನಿನಲ್ಲಿ ಟೊಮ್ಯಾಟೊ ಬೆಳೆ ಕಾಯುವಂತಾಗಿದೆ ವ್ಯಾಪಾರಿಯೊಬ್ಬರು ಟೊಮ್ಯಾಟೊಗೆ ಇಬ್ಬರು ಬೌನ್ಸರ್ಗಳನ್ನು ನಿಯೋಜಿಸಿರುವ ಫೋಟೋ ಭಾರಿ ವೈರಲ್ ಆಗಿತ್ತು ಇದೀಗ ಕೋಲಾರ ಮಾರುಕಟ್ಟೆಯೊಂದರಲ್ಲಿ ಟೊಮ್ಯಾಟೊಗೆ ಪೊಲೀಸ್ ಭದ್ರತೆ ನೀಡಲಾಗಿದೆ ಏಷ್ಯಾದ ಎರಡನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಇದಾಗಿದ್ದು ಟೊಮ್ಯಾಟೊಗೆ ಇಪ್ಪತ್ನಾಲ್ಕು ಗಂಟೆ ಬಿಗಿ ಪೊಲೀಸ್ ಭದ್ರತೆ ನೀಡಲಾಗಿದೆ ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಈ ಬಗ್ಗೆ ಕೋಲಾರ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಅವರು ಮಾಹಿತಿ ನೀಡಿದ್ದಾರೆ ಕೋಲಾರ ಮಾರುಕಟ್ಟೆಯಲ್ಲಿ ಹದಿನೈದು ಕೆ ಎರಡ್ ಸಾವಿರದ ಇನ್ನೂರು ರೂಪಾಯಿವರೆಗೆ ಹರಾಜು ಹಾಕಲಾಗುತ್ತಿದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಭಾರೀ ಗಾತ್ರದ ಕಂಟೇನರ್ ಟ್ರಕ್ ಅಪಘಾತಕ್ಕೀಡಾಗಿದ್ದು ಅಪಘಾತದ ತೀವ್ರತೆಯ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ವೇಗವಾಗಿ ಸಾಗುತ್ತಿದ್ದ ಭಾರೀ ಕಂಟೇನರ್ ಟ್ರಕ್ ಚಾಲಕನ ನಿಯಂತ್ರಣ ತಪ್ಪಿದ ಡಿವೈಡರ್ ಅನ್ನು ದಾಟಿ ಎದುರಿನ ಲೇನ್ ಪ್ರವೇಶ ಮಾಡಿದೆ ಆನಂತರ ತಡೆಗೋಡೆಗೆ ಗುದ್ದಿ ಸರ್ವಿಸ್ ರಸ್ತೆಗೆ ವಾಲಿದೆ ರಾಮನಗರ ಜಿಲ್ಲೆಯಲ್ಲಿ ಜುಲೈ ಹನ್ನೆರಡರಂದು ಈ ಘಟನೆ ನಡೆದಿದ್ದು ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಈಗ ಬಿಡುಗಡೆಗೊಂಡಿದೆ ಹೆದ್ದಾರಿ ಪಕ್ಕದ ಅಂಗಡಿಯೊಂದರಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯಲ್ಲಿ ಅಪಘಾತದ ದೃಶ್ಯ ಸೆರೆಯಾಗಿದೆ ಕಂಟೈನರ್ ಟ್ರಕ್ ಬೆಂಗಳೂರಿನಿಂದ ಮೈಸೂರಿಗೆ ತೆರಳುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ದಾಟಿ ಎದುರಿನ ಲೇನ್ ಪ್ರವೇಶಿಸಿದೆ ಮತ್ತು ಮುಂದುವರೆದು ಹೆದ್ದಾರಿ ಮತ್ತು ಸರ್ವಿಸ್ ರಸ್ತೆಯನ್ನ ಬೇರ್ಪಡಿಸುವ ತಡೆಗೋಡೆ ಮೇಲೆ ನಿಂತಿತ್ತು ಅದೃಷ್ಟವಶಾತ್ ಎದುರಿನ ಲೈನ್ನಲ್ಲಿರುವ ರಸ್ತೆಯಲ್ಲಿ ಆ ಕ್ಷಣ ಯಾವುದೇ ವಾಹನ ಬರದ ಕಾರಣ ಭಾರಿ ಅನಾಹುತ ತಪ್ಪಿದೆ ಲಾರಿ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಬೆಂಗಳೂರು ಮತ್ತು ಮೈಸೂರನ್ನು ಸಂಪರ್ಕಿಸುವ ಆರು ಪದಗಳ ಎತ್ತರವನ್ನು ಮಾರ್ಚ್ ಹನ್ನೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದರು ಆ ಬಳಿಕ ಈ ಹೆದ್ದಾರಿ ಹಲವಾರು ಅಪಘಾತಗಳಿಗೆ ಸಾಕ್ಷಿಯಾಗಿದ್ದು ಸೋಮವಾರ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ಬಿಜೆಪಿ ಈ ವಿಷಯವನ್ನು ಪ್ರಸ್ತಾಪಿಸಿದೆ ಹೆದ್ದಾರಿಯಲ್ಲಿ ಜೂನ್ ಮೂವತ್ತರವರೆಗೆ ನೂರು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಮುನ್ನೂರ ಮೂವತ್ತೈದು ಜನರು ಗಾಯಗೊಂಡಿದ್ದಾರೆ ಎಂದು ಸರ್ಕಾರ ತನ್ನ ಉತ್ತರದಲ್ಲಿ ತಿಳಿಸಿದೆ ಕೇಂದ್ರ ಸರ್ಕಾರ ಆಹಾರ ಭದ್ರತಾ ಕಾಯ್ದೆಯಡಿ ಪಡಿತರ ಮೂಲಕ ಉಚಿತವಾಗಿ ನೀಡ್ತಾ ಇರುವ ಐದು ಕೆಜಿ ಅಕ್ಕಿಯಲ್ಲಿ ರಾಜ್ಯ ಸರ್ಕಾರ ಎರಡು ಕೆಜಿ ಕಡಿತ ಮಾಡಿ ಅನ್ಯಾಯ ಮಾಡುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ ಮಾಡಿದ್ದಾರೆ ವಿಧಾನಸೌಧದ ಬಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕೊಡುವ ಉಚಿತ ಅಕ್ಕಿಯನ್ನು ಈ ತಿಂಗಳು ರಾಜ್ಯ ಸರ್ಕಾರ ಎರಡು ಕೆಜಿ ಕಡಿಮೆ ಮಾಡಿದೆ ಚುನಾವಣೆ ಸಂದರ್ಭದಲ್ಲಿ ಹತ್ತು ಕೆಜಿ ಅಕ್ಕಿ ಕೊಡುವುದಾಗಿ ಹೇಳಿದ್ದಾರೆ ಈಗ ಮೂರು ಕೆಜಿ ಅಕ್ಕಿ ಕೊಡುತ್ತಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಎಂದು ಆಗ್ರಹಿಸಿದರು ರಾಜ್ಯದಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾನು ಈಗಾಗಲೇ ಮಾತನಾಡಿದ್ದೆ ಕುಮಾರಸ್ವಾಮಿ ಅವರು ವರ್ಗಾವಣೆಗೆ ಒಂದು ಇಲಾಖೆಯಾದರ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅವರು ಬಿಡುಗಡೆ ಮಾಡಿರುವುದು ಸರಿ ಇದೆಯಾ ಅಥವಾ ಇನ್ನೂ ಜಾಸ್ತಿ ಇದೆಯಾ ಸರ್ಕಾರ ಈ ಬಗ್ಗೆ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳಿಸುವುದು ನಮ್ಮ ಮೊದಲ ಆದ್ಯತೆ ಇದಕ್ಕಾಗಿ ಕಾನೂನಿನ ಕೈಗಳಿಗೆ ಇನ್ನಷ್ಟು ಬಲ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಒಂದು ಸರ್ಕಾರವಾಗಿ ಇಂತಹ ಕಾನೂನು ವಿರೋಧಿ ಕೃತ್ಯಗಳು ನಡೆಯದಂತೆ ತಡೆಯಲು ನಾವು ಪ್ರಾಮಾಣಿಕವಾಗಿ ದುಡಿತಾ ಇದ್ದೇವೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ಯೆ ಅಪಹರಣ ಮುಂತಾದ ಅಪರಾಧ ಕೃತ್ಯಗಳು ದುರದೃಶಕರ ಆದರೆ ಒಂದು ಸರ್ಕಾರವಾಗಿ ಇಂತಹ ಕಾನೂನು ವಿರೋಧಿ ಕೃತ್ಯಗಳು ನಡೆಯದಂತೆ ತಡೆಯಲು ನಾವು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೇವೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳಿಸುವುದು ನಮ್ಮ ಮೊದಲ ಆದ್ಯತೆ ಇದಕ್ಕಾಗಿ ಕಾನೂನಿನ ಕೈಗಳಿಗೆ ಇನ್ನಷ್ಟು ಬಲ ನೀಡಲಾಗುವುದು ಈ ಮೂಲಕ ವಿರೋಧ ಪಕ್ಷಗಳ ಆರೋಪಕ್ಕೆ ಪರೋಕ್ಷವಾಗಿ ಉತ್ತರಿಸಿದ್ದಾರೆ ದುಡ್ಡಿನ ವ್ಯವಹಾರದ ಕಾರಣಕ್ಕಾಗಿ ನಡೆದಿದೆ ಎನ್ನಲಾದ ಜೈನಮುನಿ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆಯ ಆರೋಪಿಗಳನ್ನು ಕೊಲೆ ನಡೆದ ಆರು ಗಂಟೆಗಳ ಒಳಗೆ ಬಂಧಿಸಲಾಗಿದೆ ಅಲ್ಲದೆ ವೈಯಕ್ತಿಕ ದ್ವೇಷದ ಕಾರಣಕ್ಕಾಗಿ ಟಿ ನರಸೀಪುರದ ವೇಣುಗೋಪಾಲ್ ಅವರನ್ನು ಹತ್ಯೆಗೈದ ಆರೋಪಿಗಳನ್ನು ಕೂಡ ಕೊಲೆ ನಡೆದ ಇಪ್ಪತ್ನಾಲ್ಕು ಒಳಗೆ ಬಂಧಿಸಲಾಗಿದೆ ಬೆಂಗಳೂರಿನ ಏರೋನಿಕ್ಸ್ ಸಂಸ್ಥೆಯ ಎಂಡಿ ಹಾಗೂ ಸಿಇಒ ಹತ್ಯೆಯ ಆರೋಪಿಗಳನ್ನು ಕೂಡ ಕೊಲೆ ನಡೆದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ ಈ ಎಲ್ಲಾ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ಅಪರಾಧಿಗಳಿಗೆ ಗರಿಷ್ಠ ಶಿಕ್ಷೆಯಾಗುವಂತೆ ಕ್ರಮ ವಹಿಸಲು ರಾಜ್ಯದ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಈ ಬಗ್ಗೆ ಯಾವ ಸಂದೇಹವೂ ಬೇಡ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಂಸದ ಅಸಾದುದ್ದೀನ್ ಓವೇಸಿ ಇವರ ಸಿರಿಗುಂಡಿನಂತಹ ಭಾಷಣವನ್ನ ನೀವು ಕೇಳಿರಬಹುದು ಅದು ಒಂದು ಮುಖ ಅವರಿಗೆ ಇನ್ನೊಂದು ಮುಖ ಇದೆ ಅದುವೇ ಆರೋಗ್ಯದ ಬಗ್ಗೆ ಅವರಿಗಿರುವಂತಹ ಕಾಳಜಿ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಅವರು ಜಿಮ್ಗೆ ತೆರಳಿ ಫಿಟ್ನೆಸ್ ಕಾಯ್ದುಕೊಳ್ಳುವುದನ್ನು ಮರೆಯುವುದಿಲ್ಲ ಅವರು ನಲ್ಲಿ ವರ್ಕೌಟ್ ಮಾಡುತ್ತಿರುವಂತಹ ಒಂದು ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಒತ್ತಡ ಮತ್ತು ರಾಜಕೀಯ ಕೆಲಸಗಳೇನೇ ಇರಲಿ ಅವರು ಪ್ರತಿದಿನ ಜಿಮ್ ವರ್ಕೌಟ್ ಮಾಡುತ್ತಾರೆ ಜುಲೈ ಹನ್ನೆರಡರಂದು ಮಹಾರಾಷ್ಟದ ನಲ್ಲಿದ್ದು ಬೆಳಗ್ಗೆ ಗೆ ತೆರಳಿ ವರ್ಕೌಟ್ ಮಾಡಿರುವ ವಿಡಿಯೋ ಮತ್ತು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೀಕ್ಷಣೆಗೆ ಒಳಗಾಗಿದೆ ಅಲ್ಲದೆ ಅವರೇ ಸ್ವತಃ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು ಫಿಟ್ನೆಸ್ ಎಂಬುದು ಪೊಲಿಟಿಕ್ಸ್ ಅಲ್ಲ ಎಂದು ಕೂಡ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಅವರು ಸಮಾನ ನಾಗರಿಕ ಸಂಹಿತೆಯ ವಿರುದ್ಧ ಅಭಿಯಾನ ನಡೆಸುತ್ತಿದ್ದಾರೆ ಅಪ್ಪ ಮತ್ತು ಅಮ್ಮ ನೀವು ನನ್ನ ಶ್ರಮಿಸಬೇಕು ಇದಲ್ಲದೆ ನನಗೆ ಬೇರೆ ಯಾವ ದಾರಿಯೂ ಕಾಣಿಸಿಲ್ಲ ನನ್ನ ಹೆಸರಲ್ಲಿ ಇರುವಂತಹ ಉಳಿದ ಸಾಲಗಳನ್ನು ಸಂದಾಯ ಮಾಡುವ ಯಾವ ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಹೀಗಾಗಿ ಇದನ್ನೇ ನನ್ನ ಅಂತಿಮ ತೀರ್ಮಾನವಾಗಿ ಮಾಡಿಕೊಂಡಿರುವೆ ಗುಡ್ ಬಾಯ್ ಇದು ಬೆಂಗಳೂರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಇಪ್ಪತ್ತೆರಡು ವರ್ಷದ ತೇಜಸ್ ನಾಯರ್ ಎಂಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಪಾತ್ರ ಬೆಂಗಳೂರಿನ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಈತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದುತ್ತಿದ್ದ ಹಣ ಸಾಲ ನೀಡುವ ಆಪ್ಗಳಾದ ಸ್ಲೈಸ್ ಕಿಸ್ಟ್ ಕೊಟ್ಯಾಕ್ ಮಹೀಂದ್ರಾ ಮುಂತಾದವುಗಳಿಂದ ಈತ ಸಾಲವನ್ನು ಪಡೆದಿದ್ದ ಸಾಲ ಪಡೆದು ಗೆಳೆಯ ಮಹೇಶ್ಗೂ ನೀಡಿದ್ದ ಆದರೆ ತೇಜಸ್ ಹಣ ಮರುಪಾವತಿ ಮಾಡುವುದರಲ್ಲಿ ವಿಫಲವಾಗಿದ್ದ ಲೋನ್ ಆಪ್ಗಳ ಪೀಡನೆಯಿಂದಲೇ ತನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ತಂದೆ ಗೋಪಿನಾಥ್ ತಾಯರ್ ಆರೋಪಿಸಿದ್ದಾರೆ ಆರಂಭದಲ್ಲಿ ಮಗ ಗಳಿಂದ ಹಣವನ್ನು ಪಡೆದಿದ್ದಾನೆ ಅದನ್ನು ಮರಳಿಸಲಾಗದೆ ಆಪ್ನ ಮೊರೆ ಹೋಗಿದ್ದಾನೆ ಬಟ್ಟಿ ಸಹಿತ ಮೂವತ್ತು ಸಾವಿರ ರೂಪಾಯಿಯನ್ನ ಲೋನ್ ಪಡೆದ ಆತ ಆ ಬಳಿಕ ನಲವತ್ತೈದು ಸಾವಿರ ರೂಪಾಯಿ ಕಟ್ಟಬೇಕಾಗಿ ಬಂತು ಆ ಬಳಿಕ ಆತ ಇದ್ದೇ ಆಪ್ಗಳಿಂದ ಹಣ ಪಡೆದು ತನ್ನ ಗೆಳೆಯನಿಗೆ ನೀಡಿದ್ದಾನೆ ಆದರೆ ಗೆಳೆಯ ಸಮಯಕ್ಕೆ ಸರಿಯಾಗಿ ಮರಳಿಸಲು ವಿಫಲವಾಗಿದ್ದಾನೆ ಮಗನ ಹೆಸರಲ್ಲಿ ಲೋನ್ ಪಡೆದಿರುವುದರಿಂದ ಆಪ್ನ ಅಧಿಕಾರಿಗಳು ನಿರಂತರ ಈತನನ್ನು ಪೀಡಿಸಿದ್ದಾರೆ ಎಂದು ತಂದೆ ಆರೋಪಿಸಿದ್ದಾರೆ ಏಕರೂಪ ನಾಗರಿಕ ಸಂಹಿಂತ್ಯೆಯು ಭಾರತದಂತಹ ಬಹುತ್ವದ ದೇಶಕ್ಕೆ ಸೂಕ್ತವಾದುದಲ್ಲ ಎಂದು ಜಮಾತ್ ಇಸ್ಲಾಮಿ ಹಿಂದ್ ಅಭಿಪ್ರಾಯಪಟ್ಟಿದೆ ಅನೇಕ ಧರ್ಮಗಳು ಸಂಸ್ಕೃತಿ ಮತ್ತು ಆಚರಣೆಗಳುಲ್ಲ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿಂತೆ ಯಾವ ಕಾರಣಕ್ಕೂ ಸೂಕ್ತವಲ್ಲ ವ್ಯಕ್ತಿ ನಿಯಮಗಳಲ್ಲಿ ಯಾವುದೇ ಪರಿಷ್ಕರಣೆಯನ್ನ ಆಯಾ ಸಮುದಾಯಗಳ ಒಳಗಿನಿಂದಲೇ ಮಾಡುವಂತಾಗಬೇಕೇ ಹೊರತು ಕಾನೂನುಗಳ ಮೂಲಕ ಅದನ್ನು ಜಾರಿ ಮಾಡಲು ಹೊರಟರೆ ಪ್ರತಿರೋಧಗಳು ಎದುರಾಗಬಹುದು ಎಂದು ರಾಷ್ಟ್ರೀಯ ಕಾನೂನು ಆಯೋಗಕ್ಕೆ ಬರೆದ ಪತ್ರದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷ ಮಲಿಕ್ ಮಹತಸೀಂ ಖಾನ್ ತಿಳಿಸಿದ್ದಾರೆ ಇಪ್ಪತ್ತೊಂದನೇ ಕಾನೂನು ಆಯೋಗವು ಎರಡ್ ಸಾವಿರದ ಹದಿನಾರು ಹದಿನೆಂಟರಲ್ಲಿ ಅಭಿಪ್ರಾಯ ಸಂಗ್ರಹಿಸಿದ ಬಳಿಕ ಬಿಡುಗಡೆಗೊಳಿಸಿದ ವರದಿಯ ಬಗ್ಗೆಯೂ ಈ ಪತ್ರದಲ್ಲಿ ನೆನಪಿಸಲಾಗಿದೆ ಭಾರತಕ್ಕೆ ಏಕರೂಪ ನಾಗರಿಕ ಸಂಹಿತೆ ಸೂಕ್ತವಲ್ಲ ಎಂದು ಆ ಸಂದರ್ಭದಲ್ಲಿ ಆಯೋಗ ಅಭಿಪ್ರಾಯಪಟ್ಟಿತು ಇದರ ಹೊರತಾಗಿಯೂ ಇದೀಗ ಏಕರೂಪ ನಾಗರಿಕ ಸಂಹಿತೆಯನ್ನು ಮುಂಚೂಣಿಗೆ ತಂದಿರುವುದರ ಔಚಿತ್ಯವೂ ಪ್ರಶ್ನಾರ್ಹವಾಗಿದೆ ಲೋಕಸಭಾ ಚುನಾವಣೆಗೆ ತಿಂಗಳುಗಳಷ್ಟೇ ಉಳಿದಿರುವಾಗ ಏಕರೂಪ ನಾಗರಿಕ ಸಂಹಿತೆಯನ್ನ ಚರ್ಚೆಗೊಳಪಡಿಸುವುದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಎಂದು ಅವರು ಹೇಳಿದ್ದಾರೆ ಯುಎಇನ ಎನ್ಎಂಸಿ ಕಂಪನಿ ಸ್ಥಾಪಕ ಮತ್ತು ಪ್ರಮುಖ ಉದ್ಯಮಿ ಭಾರತದ ಬಿಆರ್ ಶೆಟ್ಟಿಯ ವಿರುದ್ಧ ನಾಲ್ಕು ನೂರು ಕೋಟಿ ರೂಪಾಯಿ ವಂಚನೆಯ ಪ್ರಕರಣ ಅಬುದಾಬಿ ಮತ್ತು ಬ್ರಿಟನ್ನಲ್ಲಿ ದಾಖಲಾಗಿದೆ ಈ ಕೇಸಿನಲ್ಲಿ ಶೆಟ್ಟಿಯ ಹೊರತಾಗಿ ಕಂಪನಿಯ ಮಾಜಿ ಚೀಫ್ ಎಕ್ಸಿಕ್ಯೂಟಿವ್ ಪ್ರಶಾಂತ್ ಮಾನ್ಗಢ ಮತ್ತು ಬ್ಯಾಂಕ್ ಆಫ್ ಬರೋಡಾ ಇದರ ಮೇಲೂ ವಂಚನೆ ಕೇಸ್ ದಾಖಲಾಗಿದೆ ಈ ಬಗ್ಗೆ ಯುಎಇ ಮಾಧ್ಯಮ ವರದಿ ಮಾಡಿರುವುದಾಗಿ ಮೀಡಿಯಾನ್ ವೆಬ್ ವರದಿ ತಿಳಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶೆಟ್ಟಿ ಅಬುದಾಬಿ ಕೇಂದ್ರೀಕರಿಸಿ ಎನ್ಎಂಸಿ ಸ್ಥಾಪಿಸಿದರು ಆರಂಭದಲ್ಲಿ ಅದೊಂದು ಕ್ಲಿನಿಕ್ ಮಾತ್ರವೇ ಆಗಿತ್ತು ಆದರೆ ಆ ಬಳಿಕ ಅದು ಯುಎಇ ಆರೋಗ್ಯ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ರ್ಯಾಂಡ್ ಆಗಿ ಬದಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಂಪನಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಸ್ಥಾನ ಪಡೆಯಿತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ತಿಯನ್ನ ವಾಸ್ತವಕ್ಕಿಂತ ಉಬ್ಬಿಸಿ ತೋರಿಸಲಾಗಿದೆ ಎಂಬ ವರದಿ ಹೊರಬಂತು ಆ ಬಳಿಕ ಈ ಕಂಪನಿಯ ಪತನ ಆರಂಭವಾಯಿತು ಇದರಿಂದಾಗಿ ಸಾವಿರಾರು ಕೆಲಸ ಕಳಕೊಂಡರು ಇದೀಗ ಶೆಟ್ಟಿ ಭಾರತದಲ್ಲಿದ್ದು ಕಾನೂನು ಕ್ರಮಕ್ಕೆ ಅವರನ್ನು ಒಳಪಡಿಸಬೇಕಾದರೆ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನ ನಡೆಯಬೇಕಾಗಿದೆ ಇದು ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ